ಒದ್ದಾಡ್ತಿದ್ರಲ್ಲ ಸರ್, ನಿಮ್ಮ ಮೆಚುರಿಟಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತ ಕರ್ನಾಟಕದ ಜನಕ್ಕೆ ಸಾಬೀತಾಗಿದೆ. 59,000 ಕೋಟಿ ರೂಪಾಯಿ ಈ ಒಂದು 5 ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಬೇಕು ಅಂತ ಹೇಳ್ತಾ ಇದ್ದೀರಿ ಸರ್. ನಾನು ಪ್ರಶ್ನೆ ಇಷ್ಟೇ, ನಾನು ಎಳಸೇ ಇರ್ಬೋದು, ನಾನು ಚೈಲ್ಡೇ ಇರ್ಬೋದು, ಅಥವಾ ನಾನು ಅಪ್ರಬುದ್ಧನೇ ಇರ್ಬೋದು, ನೀವು ಬಹಳ ಪ್ರಬುದ್ಧರಲ್ಲ ಸರ್, 13 ಬಜೆಟ್ ಕೊಟ್ಟಿದ್ದೀರಲ್ಲ ಸರ್. ನಾನು ನಿಮ್ಮನ್ನು ಒಂದು ಇನೋಸೆಂಟ್ ಕ್ವಶನ್, ಭಾಳ ಮುಗ್ಧವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದನ್ನು ಚೈಲ್ಡ್ ಅಂತ ಭಾವಿಸ್ಕೊಟ್ಬಿಡಿ. ಒಂದು ಮನೆಯಲ್ಲಿ ಮಗು ವಿಮಾನ ಯಾಕೆ ಹಾರುತ್ತೆ ಅಂತ ಕೇಳಿದರೆ ಅದಕ್ಕೆ ಹಾರದ್ರದ್ದು ಅದ್ರದ್ದೇನು ಅದ್ರ ಕಾ ಇದ್ರ ಹಿಂದಿರುವಂಥ ಟೆಕ್ನಾ ಏನು ಇಂಜಿನಿಯರಿಂಗ್ ಏನು ಅನ್ನೋದನ್ನು ಹೇಳ್ಕೊಡ್ತಾರಲ್ಲ, ಹಾಗೆ ನಾನು ನಿಮ್ಗೆ ಕೇಳ್ತಿದ್ದೀನಿ. ಈ 59,000 ಕೋಟಿ ರೂಪಾಯಿ ಎಲ್ಲಿಂದ ತರ್ತೀರಿ ಸರ್? ರಾಜ್ಯದಲ್ಲಿ ನಮಗೆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಲಿಕ್ಕಿರುವಂತಹ ವಿಧಾನಗಳು ಯಾವುದು? KSRTCಯವರಿಗೆ BMTCಯವರಿಗೆ ಲೆಟ್ರ್ ಬರೆದಿರಲ್ಲ, ಸಂಬಳ ಸವಲತ್ತನ್ನು ಕೊಡೋದಕ್ಕೆ ಡೀಸೆಲ್ ತುಂಬಿಸೋದಕ್ಕೆ ನಾವು ದುಡ್ಡು ಕೊಡಲ್ಲ ಅಂದಿದ್ದಿರಲ್ಲ. ಅಲ್ಲೇ ಇಮ್ಮೆಚುರಿಟಿ ಗೊತ್ತಾಗುತ್ತಲ್ವ ಸರ್ ನಿಮಗೆ. ಮತಾಂತರ ನಿಷೇಧ ಕಾಯ್ದೆಯನ್ನು ಪಠ್ಯಪುಸ್ತಕವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ನಿರ್ಧಾರ ತೊಳ್ತಿರಲ್ಲ. KERCಯವರು, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅವರು ಕರೆಂಟ್ ಬಿಲ್ನ ಹೆಚ್ಚು ಮಾಡಿದ್ರಲ್ಲ ಸರ್, ಅದನ್ನು ಇದೇ ಥರ ಆದೇಶದಿಂದಾಗಿ ಅದನ್ನು ರದ್ದು ಮಾಡಿ ಸರ್. ಅದನ್ನು ನಿಮ್ಮ ಮೆಚುರಿಟಿ ತೋರಿಸಿ ಸರ್. ನೀವು ಅಲ್ಲಿ ಮೆಚುರಿಟಿ ತೋರಿಸೋಕ್ಕಾಗಲ್ವಾ? ನಾನು ಕೇಳ್ತಿರೋದು ನಾನು ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ. ನಾನೊಂದು ಇನೋಸೆಂಟ್ ಕ್ವಶನ್ನು ಚೈಲ್ಡ್ ಥರನೇ ನಾನು ಕೇಳ್ತಾ ಇದ್ದೀನಿ. ಈ 59,000 ಕೋಟಿ ರೂಪಾಯಿನ ಎಲ್ಲೆಲ್ಲಿಂದ ತರ್ತೀರಿ ದಯವಿಟ್ಟು ಹೇಳಿ ಸರ್. ನೀವು ಬಹಳ ಮೇಧಾವಿಗಳು, ವಿಶ್ವದ ಅತ್ಯಂತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು ನೀವು. ಈ 59,000 ಕೋಟಿ ರೂಪಾಯಿನ ಯಾವ್ಯಾವ ಮೂಲದಿಂದ ತರ್ತೀನಿ ಅಂತ ಹೇಳೋ ಮುಖಾಂತರವಾಗಿ ನನ್ನಲ್ಲಿರುವಂಥ ಅಪ್ರಬುದ್ಧತೆಯನ್ನು ಹೋಗಲಾಡಿಸಿ, ಅದರ ಜೊತೆಗೆ ಕರ್ನಾಟಕದ ಮಹಾಜನತೆಗೆ ತಮ್ಮ ಜ್ಞಾನದ ಅರಿವನ್ನು, ಜ್ಞಾನದ ಅರಿವು ಮತ್ತು ಆಳವನ್ನು ಕೂಡ ನೀವು ಸಾಬೀತುಪಡಿಸಿ ಅಂತ ನಾನು ನಿಮ್ಮನ್ನು ಅವ್ರನ್ನ ಕೇಳ್ಕೊಳ್ತೀನಿ. ಒಂದು ನಿಮಿಷ. ಅಟ್ ದ ಸೇಮ್ ಟೈಮು ನಾನು ಅವರಿಗೆ ಇನ್ನೊಂದು ಈ ಅಪ್ರಬುದ್ಧತೆ ಪ್ರಬುದ್ಧತೆ ಇದರ ಬಗ್ಗೆ ಇನ್ನೊಂದು ಮಾತಾಡ್ಲಿಕ್ಕೆ ಬಯಸ್ತೀನಿ ಸರ್. ನಿಮ್ಮಂಥ ಸೀನಿಯರ್ ಮೋಸ್ಟ್ ರಾಜಕಾರಣಿಗಳ ಪ್ರಕಾರ ಪ್ರಬುದ್ಧತೆ ಅಂದರೆ ಏನು ಸರ್? ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ 2013ರಲ್ಲಿ ಕೊರಟಗೆರೆಯಲ್ಲಿ ಸ್ವಜಾತಿಯವರನ್ನು ಚೂಬಿಟ್ಟು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ಜಿ ಪರಮೇಶ್ವರ್ ಅವರನ್ನ ಸೋಲಿಸಿ ರಾಜಕೀಯ ಎದುರಾಳಿಯನ್ನು ಚುನಾವಣೆಯಲ್ಲಿ ಮುಗಿಸೋದಿದೆಯಲ್ಲ, ಅದನ್ನು ನೀವು ಪ್ರಬುದ್ಧತೆ ಅಂತ ಭಾವಿಸಿದ್ರೆ ಸರ್ ನನಗೆ ಅಂಥ ಪ್ರಬುದ್ಧತೆ ಬೇಡ ಸರ್. ಒಂದು ನಿಮಿಷ ನಾನು ಹೇಳೋರು ಕೇಳ್ಕೊಳ್ರಿ. ಅದೇ ರೀತಿ ಮಗ ಮೊಮ್ಮಗನ್ನು ರಾಜಕೀಯಕ್ಕೆ ತರಬೇಕು, ಅವ್ರ ರಾಜಕೀಯ ಭವಿಷ್ಯವನ್ನು ಗಟ್ಟಿಗೊಳಿಸಬೇಕು ಅನ್ನೋದನ್ನು ಅದಕ್ಕೆ ಪೂರಕ ಪ್ರಯತ್ನ ಮಾಡೋದಿದೆಯಲ್ಲ, ಅದನ್ನು ಪ್ರಬುದ್ಧತೆ ಅನ್ನೋದಾದರೆ ದಯವಿಟ್ಟು ನನಗೆ ಅಂಥ ಪ್ರಬುದ್ಧತೆ ಬೇಡ ಸರ್. ಯಾರು ನಿಮ್ಮನ್ನು 2 ಸರಿ ಉಪಮುಖ್ಯಮಂತ್ರಿ ಮಾಡಿ ನಿಮಗೆ ರಾಜಕೀಯ ಅಸ್ತಿತ್ವವನ್ನು ತಂದುಕೊಟ್ರೋ ಅಂತಹ ಹಿರಿಯ ನಾಯಕರಾಗಿರುವಂತಹ HD ದೇವೇಗೌಡರನ್ನ ಏಕವಚನದಲ್ಲಿ ನಿಂದಿಸುವಂಥದ್ದು, ತಾತ್ಸಾರದಿಂದ ಮಾತಾಡುವಂಥದ್ದು ಪ್ರಬುದ್ಧತೆ ಅನ್ನೋದಾದರೆ ಸರ್ ಆ ಪ್ರಬುದ್ಧತೆ ನೀವೇಟ್ಕೊಳ್ಳಿ ಸರ್, ನನಗೆ ಬೇಡ. ಅದು ರಾಜಕೀಯ ಎದುರಾಳಿಗಳನ್ನು ಹಿರಿಯರನ್ನು ಸದಾ ತುಚ್ಛವಾಗಿ ಮಾತಾಡುವಂಥದ್ದನ್ನು ನೀವು ಪ್ರಬುದ್ಧತೆ ಅನ್ನೋದಾದರೆ ದಯವಿಟ್ಟು ನನಗೆ ಆ ಪ್ರಬುದ್ಧತೆ ಬೇಡ ಸರ್ ನನಗೆ. ಹಾಗೆ ಗೆಲ್ಲಲಿಕ್ಕೆ ಯಾರ್ಯಾರ್ದೋ ಸಹಾಯ ಪಡ್ಕೊಳ್ಳೋಂಥದ್ದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಂಥದ್ದನ್ನು ನಿಮ್ಮ ಪ್ರಬುದ್ಧತೆ ಅನ್ನೋದಾದರೆ ನನಗೆ ಆ ಪ್ರಬುದ್ಧತೆ ಬೇಡ ಸರ್. ರಾಜ್ಯದ ಜನರನ್ನು ಗ್ಯಾರಂಟಿಗಳ ಮುಖಾಂತರವಾಗಿ ದಾರಿ ತಪ್ಪಿಸಿ ಆ ನಂತರ ಬರೆ ಹಾಕೋದಿದೆಯಲ್ಲ, ಅದನ್ನು ಪ್ರಬುದ್ಧತೆ ಅನ್ನೋದಾದರೆ ಆ ಪ್ರಬುದ್ಧತೆ ನನಗೆ ಬೇಡ. ಕೇಂದ್ರ ಸರ್ಕಾರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮುಖಾಂತರವಾಗಿ 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಿದೆ, ಹ್ಯಾಂಡ್ಲಿಂಗ್ ಚಾರ್ಜಸ್ಸನ್ನು ತೊಗೊಳ್ತಾ ತೊಗೊಳ್ತಿಲ್ಲ. 10 ಕೆಜಿನ ನಾನು ಕೊಡ್ತೀನಿ ಅಂತ ಹೇಳಿದವರು ನೀವು